ರವಿ ಬೆಳಗೆರೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಾರ್ಥನಾ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಉತ್ತರಹಳ್ಳಿ ರಸ್ತೆಯಲ್ಲಿರುವಂತಹ ಶಾಲೆ, ಡಿಸಿಪಿ ಹರೀಶ್ ರಿಂದ ಸ್ಥಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ನಿಂತಿದ್ದಾರೆ ಜನ. ಪ್ರಾರ್ಥನಾ ಶಾಲೆ, ಅದು ರವಿ ಬೆಳಗೆರೆಯವರೇ ಹುಟ್ಟಿ ಹಾಕಿರುವಂತಹ ಶಾಲೆ. ಆ ಒಂದು ಶಾಲೆಯಲ್ಲೇ, ಆ ಒಂದು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಅಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೀಡಿದ್ದಾರೆ, ನೋಡೋಣ. ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ ಅಸ್ತಂಗತ ಉತ್ತರಹಳ್ಳಿ ಮುಖ್ಯ ರಸ್ತೆಯ ಪ್ರಾರ್ಥನಾ ಶಾಲೆಯ ಈ ಒಂದು ಗ್ರೌಂಡ್ ನಲ್ಲಿ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಂತ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಹಾಗೆ ಅವರ ಜೊತೆ ಒಡನಾಟ ಇಟ್ಕೊಂಡಿರುವಂತವರು ಬಂದಿದ್ದಾರೆ. ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು, ಸಾಕಷ್ಟು ಒಂದು ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಹಾಗೆ ಇಲ್ಲಿಂದ ಎಂಟ್ರೆನ್ಸ್ 10 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇಲ್ಲಿಂದ ಎಂಟ್ರೆನ್ಸ್ ಬಂದು ಒಳಗೆ ಹೋಗಿ ರವಿ ಬೆಳಗೆರೆಯವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕಾಗಿ ಅಲ್ಲಿ ಒಂದು ವೇದಿಕೆಯನ್ನು ಮಾಡಿರುವಂಥದ್ದು. ಅಲ್ಲಿ ಹೋಗಿ ಅದಾದ ನಂತರ ಅಲ್ಲಿ ರೈಟ್ ಸೈಡ್ಗೆ ಎಕ್ಸಿಟ್ ಆಗುವಂಥದ್ದು, ಎಕ್ಸಿಟ್ ಆದ ಬಳಿಕ ಹೋಗುವಂಥದ್ದು. ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇರುವ ಕಾರಣ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂಥ ಒಂದು ಸಾಧ್ಯತೆಗಳಿರುವ ಕಾರಣ ಈ ರೀತಿಯಾದಂಥ ಒಂದು ಸಿದ್ಧತೆಗಳನ್ನ ಪ್ರಾರ್ಥನಾ ಸ್ಕೂಲ್ನ ಈ ಒಂದು ಗ್ರೌಂಡ್ನಲ್ಲಿ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಏನಂತ ಅಂದರೆ, ಕೇವಲ ಅವರ ಬರವಣಿಗೆಯ ಅಭಿಮಾನಿಗಳು ಮಾತ್ರ ಅಲ್ಲ, ಪ್ರಾರ್ಥನಾ ಸ್ಕೂಲ್ ಅವರ ಕನಸಿನ ಕೂಸು ಅಂತಲೇ ಹೇಳ್ಬೋದು. ಆ ಒಂದು ಸ್ಕೂಲ್ನಲ್ಲೂ ಸಹ 100 ಸಂಖ್ಯೆಯಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣಕ್ಕೆ ಸಾಕಷ್ಟು ಒತ್ತನ್ನು ನೀಡ್ತಾ ಇದ್ರು. ಹೀಗೆ ಬನ್ನಿ, ಅವರನ್ನು ನೋಡೋದಕ್ಕೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋಕೆ ಬಂದಿರುವಂತಹ ಕೆಲ ಮಹಿಳೆಯರು ಇಲ್ಲಿದ್ದಾರೆ, ಅವರ ಜೊತೆ ಮಾತಾಡೋಣ. ಅಮ್ಮ, ನಿಮ್ಮ ಹೆಸರೇನು ಹೇಳಿ? ಗಂಗಾ. ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನು? 5 ವರ್ಷದಿಂದ ಮಾಡ್ತಾ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸರ್ ಜೊತೆ ಹೇಗೆ ಸ್ಕೂಲ್ ಬಂದಾಗ ನಮ್ಮ ತಂದೆ ಕಳ್ಕೊಳ್ಳೋಷ್ಟು ನೋವಿದ ಅಂದ್ರೆ ಅಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದ್ರು ಇಲ್ಲಿನ ಎಂಪ್ಲಾಯೀಸ್? ವರ್ಕರ್ಸ್ ಚೆನ್ನಾಗಿ ನೋಡ್ತಾರೆ, ಹೊಟ್ಟೆ ರೊಟ್ಟಿನ ಮಕ್ಕಳ ತರ ನೋಡ್ಕೋತಾ ಇದ್ರು. ಅಮ್ಮ, ನೀವು ನಿಮ್ಮ ಹೆಸರೇನ? ರತ್ನ. ನೀವು 2 ವರ್ಷದಿಂದ ಕೆಲಸ ಮಾಡ್ತಾ ಹೇಗಿತ್ತು ಸರ್ ಬಂದಾಗ ಇಲ್ಲಿ? ಎಲ್ಲ ಚೆನ್ನಾಗಿತ್ತು ಸರ್. ಅವ್ರ ಇವತ್ತು ಸ್ಕೂಲ್ ರಜಾ, ಇವತ್ತು ಅವರು ಸಹ ಅಂತಿಮ ದರ್ಶನ. ಓಕೆ, ನೀವು ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲಿ ಎಂಪ್ಲಾಯಿನ ಅಥವಾ ಇಲ್ಲಿ ಸ್ಟೂಡೆಂಟ್? ನೀವು ನಾನು ಪ್ರಾರ್ಥನಾ ಇಟ್ಟು ನಾನು 10th ಬಂದು ಇಲ್ಲೇ ಪಾಸ್ ಮಾಡಿದ್ದು. ನಾನು ಚೇತನಾ ಬೆಳಗರೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೆ. ನನಗೆ ಯಾವಾಗಲೂ ಮಗಳೇ ಮಗಳೇ ಅಂತಾನೆ ಮಾತಾಡ್ಸೋರು ರವಿ ಸರು. ಸಿಕ್ಕಿದಾಗೆಲ್ಲ ತುಂಬ ಚೆನ್ನಾಗಿ ನೋಡೋರು, ಸ್ವಂತ ಮಗಳನ್ನ ಪ್ರೀತಿ ಮಾಡೋ ಅಷ್ಟು ಪ್ರೀತಿ ತೋರಿಸ್ತಿದ್ರು. ಅವ್ರ ಇಲ್ಲ ಅನ್ನೋದು ನಿಜ ನಂಬೋಕೆ ಆಗ್ತಿಲ್ಲ. ನೀವು ಸುಮಾರು ಇಲ್ಲಿ ಪ್ರಾರ್ಥನಾ ಶಾಲೆನಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದ್ರು ನಿಮ್ಮ ಮಗಳು. ಸೊ ಸರ್ ಜೊತೆಗಿನ ಒಡನಾಟ ಹೇಗಿತ್ತು, ಯಾವ ತರ ನೋಡ್ತಾ ಇದ್ರೆ ಎಂಪ್ಲಾಯ್ಸ್ನೆಲ್ಲ? 2008 ನಾನು ಕೆಲ್ಸಕ್ಕೆ ಸೇರಿದ್ದು. ಅವಾಗ ಸರ್ ಅಂತೂ ತುಂಬ, ಐ ವಾಸ್ ಇನ್ ವೆರಿ ಹಾರ್ಡ್ ಟೈಮ್ಸ್, ನಂಗೆ ತುಂಬ ಕೆಲಸ ಕೊಟ್ಟರು, ಮಗಳೇ ಅಂತ ನೋಡಿಕೊಂಡ್ರು. ಹಿಂಗೆ ಏನು ಕೈಲಾದ ಕೆಲಸ ಮಾಡಮ್ಮ, ನಿಮಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿದ್ರು. ತುಂಬ ಒಳ್ಳೆ ಮನುಷ್ಯ. ನಾವು ಕಳ್ಕೊಂಡ್ರೆ ತುಂಬ ನೋವು. 12 ವರ್ಷ ಮಾಡಿದ್ದೀನಿ ನಾನು ನರ್ಸರಿ ಸ್ಕೂಲ್ನಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಅವರ ಬರವಣಿಗೆಗಂತೂ ತುಂಬ ಜನ ಫ್ಯಾನ್ಸ್ ಇದ್ರು. ಈಗ ಅಂದರೆ ಪ್ರಾರ್ಥನಾ ಸ್ಕೂಲ್ ಮೂಲಕ ತುಂಬ ಜನಕ್ಕೆ ಹೆಲ್ಪ್ ಕೂಡ ಮಾಡಿದ್ದಾರೆ. ಹೌದು ಸರ್, ತುಂಬ ಹೆಲ್ಪ್ ಮಾಡೋರು. ವಿಮೆನ್ ರಿಲೇಟೆಡ್ ಅಂತೂ ನಿಮಗೆ ಎಲ್ಲ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ, ಎಲ್ಲ ಹುಷಾರಾಗಿರಿ, ಎಲ್ಲ ತುಂಬ ಗೈಡ್ ಮಾಡೋರು. ಅವ್ರ ಭರವಸೆ ತುಂಬ ಕೊಡೋರು ಸರ್. ಮಾತಾಡೋದು ಆಗಲಿ ತುಂಬ ಚೆನ್ನಾಗಿತ್ತು. ಕೇಳಿದ್ರಲ್ಲ, ನೋಡಿದ್ರಲ್ಲ, ಅವರ ರವಿ ಬೆಳಗೆರೆ ಸರ್ ಅಂತ ಅಂದರೆ ಯಾವ ರೀತಿಯಾಗಿ ಅವರ ಬರವಣಿಗೆ ಅಂತೂ ಸೂಪರ್, ಆದರೆ ಒಬ್ಬ ವ್ಯಕ್ತಿಯಾಗಿ ಹಾಗೆ ಪ್ರಾರ್ಥನಾ ಸ್ಕೂಲ್ ಮೂಲಕ ಸಹ ಸಾಕಷ್ಟು ಜನರಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಸಹಾಯ ಮಾಡಿರುವಂಥದ್ದನ್ನು ಕಣ್ಣೀರು ಹಾಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಗೊತ್ತಾಗುತ್ತೆ ರವಿ ಬೆಳಗೆರೆ ಅವರು ಎಂತಹ ವ್ಯಕ್ತಿ, ಅಂತಹ ಅದ್ಭುತ ವ್ಯಕ್ತಿ ಅನ್ನೋದು. ವಿತ್ ಕ್ಯಾಮರಾ ಪರ್ಸನ್ ವೆಂಕಟೇಶ್, ಹರ್ಷವರ್ಧನ್, News 18 ಕನ್ನಡ, ಬೆಂಗಳೂರು. ರವಿ ಬೆಳಗೆರೆ ಅವರ ವಿಚಾರ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂಥ ಸುದ್ದಿಗಳ ಬಗ್ಗೆ ನೀವು ಹೆಚ್ಚಿನ